118 ಬಾಕ್ಸ್ ಟೊಮ್ಯಾಟೋ ಬೆಳೆದು ಮಾರ್ಕೆಟಿಗೆ ಕಳಿಸಿದ್ರೆ ಅವನಿಗೆ ಬಂದಂಥ ಒಟ್ಟು ದುಡ್ಡು 10 ರೂಪಾಯಿ ತುಂಬ ಜನರಿಗೆ ಆಶ್ಚರ್ಯ ಆಗ್ತಿರುತ್ತೆ. ರೈತ ಯಾಕೆ ಆತ್ಮಹತ್ಯೆ ಮಾಡ್ಕತಾನೆ, ರೈತ ಯಾಕೆ ಆತ್ಮಹತ್ಯೆ ಮಾಡ್ಕತಾನೆ. ಡೋಂಟ್ ಟೇಕ್ ಮೀ ರಾಂಗ್, ನನಗೆ ಆಶ್ಚರ್ಯ ಆಗೋದು ರೈತ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೆಂಗೆ ಕೃಷಿ ಮಾಡ್ತಾನೆ ಅಂತ. ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಶಾಸಕರು ಬಿ ಜೆ ಪಿ ಮುಖಂಡರಾದ ಅರವಿಂದ ಬೆಲ್ಲದವರು ಮಾತನಾಡಬೇಕು ಅಂತ ಕಾಲ್ ಮಾಡಿದ್ದಾರೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ಅಜಿತ್ರು. ನಾನೇನು ಎಕ್ಸಾಜರೇಟ್ ಮಾಡಿದ್ದೆ ಹೇಳ್ದಿನ ಸರ್, ನನಗೆ ಪವಾಡ ಅನ್ಸುತ್ತೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳದೆ ಇರೋದೇ ಇಂಥವ್ರ ಕತೆ ನೋಡಿದ್ರೆ. ಬೇರೆ ಯಾಕೆ ಅವ್ರು ಅವ್ರು ಹೆಂಗ ನನಗ ಅವ್ರದ ಕತೆ ನೋಡ್ಕೊಂತ ಅವ್ರು ಹೆಂಗ ಮಾತಾಡಕ್ ಸಾಧ್ಯ ಆಕೈತಿ? ಅವ್ರ ಸ್ಥಳದಾಗ ಅವ್ರ ಜಗದಾಗ ಬೇರೆ ಯಾರು ಇದ್ರ ಕಂಠ ತುಂಬ ಬಂದು ಮಾತಾಡಕ್ಕೂ ಆಗ್ತಿದ್ದಿಲ್ಲ. ಆಗ್ತಿಲ್ಲ ಸರ್ ಸ್ಥಿತಿ. ರೈತ ಎಷ್ಟು ನೋವು ಅನ್ಬೇಕು, ಕಳ್ಳ ಸುರ್ರು ಅಂತಿದ್ರೆ. ನನಗೆ ಆಶ್ಚರ್ಯ ಅನ್ಸೋದು ಅರವಿಂದ ಬೆಲ್ಲದವ್ರು ಇತ್ತೀಚಿನ ಈ ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟ ಏನ್ ಮಾಡ್ತಿದಾರಲ್ಲ, ಅವ್ರನ್ನೆಲ್ಲ ಕರೆದು ಕೇಳಬೇಕು ಅಂತ ಅನ್ಸತ್ತೆ. ಈ ರೈತ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡೋದಕ್ಕೆ ಅವಕಾಶ ಇತ್ತು ಈತನಿಗೆ, ಕರೆಕ್ಟ್? ಅದರ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ, ಕರೆಕ್ಟ್? ಅವನಿಗೆ ತನ್ನ ತನ್ನ ಜಮೀನಿಗೆ ಬೆಳೆ ಬೆಳೆಯೋದಕ್ಕೆ ಬಂಡವಾಳ ತರೋದಕ್ಕೆ ಅವಕಾಶ ಇತ್ತು, ಕರೆಕ್ಟ್? ನೀವು ಕಾರ್ಪೊರೇಟ್ ಕಂಪನಿಗಳ ಪಾಲಾಗ್ತೀರಿ ಅಂತ ಹೆದರಿಸ್ತಾ ಇದ್ದಾರೆ. ಹೌದು. ಒಂದು ಸ್ವಲ್ಪ ಯಾರೋ ಪ್ರಯತ್ನ ಪಟ್ಟರೆ ಆತನ ಊರಿನ ಅಕ್ಕಪಕ್ಕದಲ್ಲಿ ಒಂದು ಟೊಮ್ಯಾಟೊ ಸಾಸ್ ಫ್ಯಾಕ್ಟ್ರಿ ಬರುವ ಸಾಧ್ಯತೆಗಳು ಬಹಳ ಇದೆ, ಕರೆಕ್ಟ್? ಅವ್ನು ಕೋಲಾರಕ್ಕೆ ತಗೊಂಡೋಗಿ ಮಾರ್ಬೇಕು ಚಿತ್ರದುರ್ಗದಿಂದ. ಇಲ್ಲ, ನಿಮ್ಗೆ ಫ್ಯಾಕ್ಟ್ರಿ ಅವ್ರು ಜಮೀನೇ ತಗೊಂಡು ಬಿಡ್ತಾರೆ ನಿಮ್ದು ಅಂತ ಹೆದರಿಸ್ತಾರೆ ಇವ್ರಿಗೆ. ಏನ್ ಏನನ್ನಿಸ್ತು ಅರವಿಂದ ಬೆಲ್ಲದ್ರೆ ಈ ರೈತನ ಗೋಳಿನ ಕಥೆ ಕೇಳಿದ್ರೆ? ಅದಿತ್ತು ಅವ್ರು, ನಾನು ಸಣ್ಣವರಿದ್ದಾಗ ಕಾವೇರಿ ಹತ್ತಿನ ಅಪ್ಪತ್ತೊಂದು ಸುತ್ತ ಅದನ್ನ ನಾವು ಎಲ್ಲಿ ತಗೊಂಬರ್ತ ನಮ್ಮ ದೊಡ್ಡಪ್ಪರ ಮಗ ಮಧ್ಯಾಹ್ನ ಅಂತೇಳಿ ಸಣ್ಣ ಅಂತೇಳಿ ಅವ್ರ ದಾವಡಕ್ಕೆ ಎಲ್ಲಿ ಮಾರಾಕ್ ಬರ್ತಿದ್ರು. ಮಾರಾಕ್ ಬಂದಾಗ ನಾನು ಸಣ್ಣವಿದ್ದಾಗ ಅವ್ರ ಜೊತೆ ಮಾರ್ಕೆಟಿಗೆ ಹೋಗ್ತಿದ್ದೆ. ಅವರು ಅಲ್ಲಿರುವಂತ ವ್ಯಾಪಾರಸ್ಥರು ಒಂದು ಎರಡು ಕೈಲಿ ಒಂದು ದೊಡ್ಡ ಅದನ್ನ ಹಿಂಡಿ ಎತ್ತಿದ್ರು, ಅದು ಎತ್ತಿ ತೋರಿಸಿದ್ರು ಇದ್ರ ರೇಟ್ ಇಷ್ಟ ಅಂತ ಹೇಳಿ. ಅದು ಹೇಳ್ತಿದ್ದಿಲ್ಲ ಅದನ್ನ, ಹೌದು, ಅದನ್ನ ಸನ್ನಿಯೋಗದ ಇದು ಮಾಡ್ತಿದ್ರು. ಆಮೇಲೆ ಅದು ಅದ್ ಹಿಂಡಿ ತೆಗೆದು ಬ್ಯಾರೆ ಪುಟ್ಟೆ ಹಾಕಿದ್ರು, ಕರೆಕ್ಟ್? ನಾನು ಕೇಳ್ತೀವಿ ಹಸನ ಇದು ಎಷ್ಟು ರೇಟ್ ಬಂತದ್ದು? ಇಲ್ಲ ನಾ ಇನ್ನು ಗೊತ್ತಾಗಿಲ್ಲ ಅಂತೇಳಿ. ಅವ್ ಯಾವ ರೇಟಿಗೆ ಮಾರಿದ ಅನ್ನೋದು ರೈತರಿಗೆ ಹೇಳ್ತಿದ್ದಿಲ್ಲ ಅವರು, ಆಗ್ತಿರ್ಲಿಲ್ಲ. ಆಮೇಲೆ ಅದು ಕೈಯಿಂದ ಅದು ಹಿಂಡಿ ತೆಗೆದು ಅದನ್ನ ಬ್ಯಾರೆ ಪುಟ್ಟಿ ಹಾಕಿದ್ರಲ್ಲ ಅದು ಬೇರೆ. ಅದಾದ್ಮೇಲೆ 10% 12% ಕಮಿಷನ್ ತಗೋತಾರ ಕಾಯಿಪಲ್ಲೆ ಮಾರ್ಕೆಟ್ ದಲ್ಲಿ. ಅದನ್ಮೇಲೆ ಅದನ್ನ ತೆಗೆದಿಡೋದು ಬೇರೆ. ಆಮೇಲೆ ಅವ್ರು ಯಾವ ರೇಟಿಗೆ ಸೇಲ್ ಮಾಡಿದ್ರು ಏನು ಯಾರಿಗೂ ಗೊತ್ತಿರೋದಿಲ್ಲ. ಆಮೇಲೆ ರೈತನ ಕೈಯಾಗ ಏನ್ ದುಡ್ಡು ಕೊಡ್ತಾರ ಅದಕ್ಕೆ. ಅಷ್ಟೇ ಅಷ್ಟೇ ನನಗೆ ಆಕ್ಚುಲಿ ನಾವು ಇಂಥ ಒಂದು ವ್ಯವಸ್ಥೆ ನಾವು ಕೂಡ ಬಾಗದೇವ್ ಅಂತ ಹೇಳಿ ಮೈ ಕೈ ಪರ್ಚ್ಕೊಳ್ಳೋಂಗ ಅನಿಸ್ತದ್ರು. ಇದನ್ನ ಸುಧಾರಿಸ್ಬೇಕಂತಾನೆ ನಮ್ಮ ಮೋದಿಯವರು ಅದ ಎಲ್ಲಿ ಬೇಕಾದಲ್ಲಿ ರೈತ ತನ್ ಬೇಕಂದ್ರೆ ಹೊರಗ್ ಮಾರ್ಬೋದು ಅಂತ ಹೇಳಿ ಮಾರಕ್ ಅದನ್ನ ಕಾನೂನು ತಗೊಂಬಂದ್ರ ಇವರೆಲ್ಲ ಇದು ನಕಲಿ ಹೋರಾಟಗಾರರ ಈ ಟೈಪ್ ಎಲ್ಲ ಜನರ ಮನಸ್ಸು ಕೆಡಿಸಿ ಅದಕ್ಕೆ ಅದಕ್ಕೆ ತಪ್ಪಿಸುವಂತ ಪ್ರಯತ್ನ ಮಾಡತಾರ. ನಮ್ಗೆ ಈ ರೈತನಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ ಸರ್. ಆದ್ರೆ ಪ್ರತಿ ರೈತನ ಕಥೆನು ಇದೆ, ಏನಂತ ಸಹಾಯ ಮಾಡಕ್ಕಾಗುತ್ತೆ ಅಂತ ಏನ್ ಮಾಡಬಹುದು? ಇಲ್ಲ, ಇದಕ್ಕೇನೈತ್ರಿ, ಒಂದ್ ಸಪೋಸ್ ಈಗ ಒಂದ್ 10 ವರ್ಷದ ಒಂದ್ ಯಾವ್ದೋ ಪ್ರೊಡಕ್ಟ್ ರೇಟ್ ಏನೈತಿ ಇವತ್ತ, ಅಕ್ಕಿನ ಇರ್ಲಿ ಜೋಳನ ಇರ್ಲಿ ಅಥವಾ ಯಾವ್ದು ನಮ್ಗೆ ಎವರೇಜ್ ಏನ್ ರೇಟ್ ಇದೆ ಅಂತ ಅದನ್ನ ತಿಳ್ಕೊಂಡ ಅದ್ರ ಮೇಲೆ ಒಂದ್ ಟೆಂಟೇಟಿವ್ ರೇಟ್ ಈ ಸರ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಈ ವರ್ಷ ಮುಂದಿನ ವರ್ಷಕ್ಕೆ ನಾವ್ ಇದು ಕೊಡ್ತೀವಿ. ಜೋಳ ಬರೆದ್ರೆ ಇದು, ಗೊಂಜಾಳ ಬೆಳೆದ್ರೆ ಇಳಿದು, ಟೊಮೆಟೋಕ್ಕದು ಇಂಥ ಪರಿಶಬಲ್ ಗೂಡ್ಸಿಗೆ ಒಂದೇನು ಪಾಲಿಸಿ ಮಾಡಿ ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಒಂದ್ 6 ಮಂತ್ಸ್ ಮೊದ್ಲು ರೇಟ್ ಅನೌನ್ಸ್ ಮಾಡುವಂತ ಸಿಸ್ಟಮ್ ಮಾಡ್ಬೇಕು. ಅವಾಗ ರೈತ ವಿಚಾರ ಮಾಡಿ ನಾನು ಟೊಮೆಟೊ ಬೆಳಬೇಕು, ನಾನು ಮೆಣಸಿನ್ಕಾಯಿ ಬೆಳಬೇಕು, ನಾನು ಏನ್ ಬೇರೆ ಏನಾರ ಮಾಡ್ಬೋದು ಅಂತ ಹೇಳಿ ಎಕ್ಸಾಕ್ಟ್ಲಿ ಡಿಸೈಡ್ ಮಾಡಕ್ ಆಗ್ತೈತಿ. ಅವಾಗ ರೈತಗ್ ಒಂದು ಅಶ್ಯೂರ್ಡ್ ಪ್ರೈಸ್ ಇರ್ತೈತಿ. ಆಮೇಲೆ ಅದನ್ನ ಬೇಕಾದವ್ರು ಬೇಕಾದಲ್ಲಿ ಮಾರುವಂಗಾಗ್ಬೇಕು. ಅದಲ್ಲಿ APMC ಹೋಗಿ ಮಾರ್ಬೇಕಂತಂದ್ರ ಅವ್ರ ಕೈಯಾಗ ಈಗ ನೋಡ್ರಿ, ಅದ ಕೈಯಾಗ ಅವ್ರು ಕೊಟ್ಟಿದ್ದ ರೇಟ್ ಕರೆ ಇವ್ರು ತಗೊಂಡಿದ್ದ ಕರೆ 10 ರೂಪಾಯಿ ಕೊಟ್ಟು ಕಳಿಸ್ತಾರ ಅಂತಂದ್ರ ಏನ್ ಮನುಷ್ಯ ಏನ್ ಮಾಡ್ಬೇಕು? ನೀವು ಹೇಳಿದ್ರಲ್ಲ ಎಲ್ಲಿ ತಗೊಂಡು ಬರೋರು ಉದಾಹರಣೆ, ಸೇಮ್ ಎಕ್ಸ್ಪೀರಿಯನ್ಸ್ ನಮ್ದು. ಮುಂಚೆ ಅಕ್ಕಿ ಹೊಂಡದಾಗಿತ್ತು, ಹುಬ್ಳಿ ಅಕ್ಕಿ ಹೊಂಡದಾಗ ಹೋಲ್ಸೇಲ್ ಕಾಯಿಪಲ್ಲೆ ಮಾರ್ಕೆಟ್. ಹೌದು, ಬದ್ನೆಕಾಯಿ ಬುಟ್ಟಿ ತುಂಬಿಕೊಂಡು ಬರ್ತಿದ್ದನ, ಗೊತ್ತೇ ಆಗ್ತಿರ್ಲಿಲ್ಲ ಅವ್ರು ಎಷ್ಟಕ್ಕೆ ಮಾರ್ತಿದ್ದಾರೆ ಅಂತ. ಲಾಸ್ಟಿಗೆ ಬಿಳಿ ಚೀಟಿ ಬರೆದು ಕೊಡೋದು. ನನಗೆ ಆಶ್ಚರ್ಯ ಆಗೋದು, ನಮ್ಮಪ್ಪ ನನಗೆ ಸೈಕಲ್ ಕೊಡ್ಸಕ್ಕೆ ಒದ್ದಾಡ್ತಿದ್ದಾನೆ, ಈ ಕಮಿಷನ್ ಏಜೆಂಟ್ ಮಕ್ಕಳು, ಇಬ್ರು ಗಂಡು ಮಕ್ಕಳು ಬೈಕ್ ತಗೊಂಡು ಬರ್ತಾರೆ, ಕಮಿಷನ್ ಏಜೆಂಟ್ ಕಾರ್ನಾಗ ಬರ್ತಾನೆ, ಇದು ಹೆಂಗಿದು ಅಂತ. ಬೆಳೀತಾ ಇರೋರು ನಾವು, ಬೆಳಗ್ಗೆ ಎದ್ದು ಬಂದು ಮಾರೋರು ಅವರು,
ಬೆಳಗ್ಗೆ ಎದ್ದು ಮಾರಿ 10 ಗಂಟೆಗೆ ಮಾರ್ಕೆಟ್ ಖಾಲಿ ಮಾಡಿ ಮನೆಗೆ ಹೋಗಿ ಕೂತ್ಬಿಡು 10 ಗಂಟೆಗೆ ಮಾರ್ಕೆಟ್ ಖಾಲಿ ಮತ್ತೆ ಹೌದು ಸರಿ ರೈತನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅರವಿಂದ ಬೆಲ್ಲದ್ರೆ ನಾನಂತೂ ಧೈರ್ಯ ತುಂಬಿದಿನಿ ಒಂದು ತಕ್ಕ ಮಟ್ಟಿಗೆ ಇಲ್ಲ ರೈತರಿಗೆ ನಾನು ಅಲ್ಲ ಅವರು ಹೋಗಿ ನಾನು ನನ್ನ ಕೈಲ ಎಷ್ಟು ಆಕೇತ ಅವರು ಏನಿಗ ಅವರಿಗೆ ಫೇರ್ ಪ್ರೈಸ್ ಬರಬೇಕಾಗಿತ್ತು ರೈತರಿಗೆ ಅದು ನಾನು ಕೈಲ ಅದನ್ನಷ್ಟು ನಾನು ಸಹಾಯ ಮಾಡ್ತೇನೆ ಲಕ್ಷ್ಮಣ ಅವರಿಗೆ ಅವರ ಜೊತೆ ಗೆಡಬೇಡ್ರಿ ಅಂತ ನಾನು ವಿನಂತಿ ಮಾಡ್ಕೊಂತೇನೆ ಬಹಳ ದೊಡ್ಡ ಸಪೋರ್ಟ್ ಆಗುತ್ತೆ ಅರವಿಂದ 25000 ರೂಪಾಯಿ ಏನೈತೆ ಅದನ್ನ ನಾನು ನನ್ನ ಕೈಲೇ ಕೊಡ್ತೀನಿ ನನ್ನ ಓಕೆ ಅಂದ್ರೆ ಅವರು ವೃತ್ತಿ ಗೆಡಬಾರದು ಕೃಷಿಯನ್ನ ಮುಂದುವರಿಸಲಿ ಯಾಕಂದ್ರೆ ಮನಸ್ಸಂದಿದ್ದ ಮಾಡ್ಕೊಂಡು ಬಂದಿದ್ದ ನೀವು ಹೇಳಿದಂತೆ ಸ್ವಲ್ಪ ಇಂಟೆಲಿಜೆಂಟ್ ಕೃಷಿ ಏನ್ ಮಾಡಬೇಕು ಏನಿಲ್ಲ ಅಂತ ಅದನ್ನ ವಿಚಾರ ಮಾಡಿ ನಿಜ ಅವರು ಮಾಡ್ಲಿ ಅಂತ ನಾನು ವಿನಂತಿ ಮಾಡ್ಕೊಂತೇನೆ ಇದ ವಾರದಾಗ ನಾನು ಅವರಿಗೆ ಅದನ್ನ ಇದು ಮಾಡ್ ಥ್ಯಾಂಕ್ ಯು ಸೋ ಮಚ್ ವಿ ವಿಲ್ ಕನ್ವೇ ಇಟ್ ಟು ಹಿಮ್ ನಿಮ್ಮ ಆಫೀಸ್ ಜೊತೆಗೆ ಅವರ ಕಡೆ ಅವರಿಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಬೆಲ್ಲದ್ರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.